ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರುತ್ತೆ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರು 2020 ಮತ್ತು 2021ನೇ ಸಾಲಿಗೆ ಸಂಬಂಧಿಸಿದಂತೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಸಿಲೆಬಸ್ಸನ್ನು 30% ರಿಡ್ಯೂಸ್ ಮಾಡಿದ್ದಾರೆ. ಈಗ ವಿದ್ಯಾರ್ಥಿಗಳು ಹಲವಾರು ದಿನಗಳಿಂದ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಏನು ಅಂತಂದರೆ, ರಿಡ್ಯೂಸ್ ಆಗಿರುವ ಸಿಲೆಬಸ್ ಪ್ರಕಾರ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರು ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಹೇಳಿದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಅಂತ. ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ ಅಥವಾ ಗುಡ್ ನ್ಯೂಸ್ ಏನು ಅಂತಂದರೆ, ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರು ರಿಡ್ಯೂಸ್ ಆಗಿರುವ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ಸನ್ನು ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ, ಅದೇ ರೀತಿ ಯಾವ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಗ್ಗೆ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನು ಕೇಳಿದರು ಅಂತ ಹೇಳಿದ್ರೆ, ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂದರೆ ಏನು, ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿ ಇರುವಂತಹ ಪ್ರಶ್ನೆಗಳು ಬೋರ್ಡ್ ಎಕ್ಸಾಮ್ನಲ್ಲಿ ಬರುತ್ತಾ, ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು, ಆ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋ ತಿಳ್ಕೊಳ್ತಾ ಇದ್ದೇವೆ. ವಿಡಿಯೋ ಸ್ವಲ್ಪ ಲಿಂದೆ ಆಗ್ಬೋದು, ಆದರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಅಂತಂದರೆ, ವಿಡಿಯೋದಲ್ಲಿ ಹೇಳ್ತಾ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿದೆ ಮತ್ತು ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ. ಹಾಗೆ ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಅಥವಾ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ, ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಅಂದರೆ ಈಗಾಗಲೇ ರೆಡ್ಯೂಸ್ಡ್ ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ, ರೆಡ್ಯೂಸ್ಡ್ ಸಿಲೆಬಸ್ ಅದ ಯಾವ ರೀತಿ ಡೌನ್ಲೋಡ್ ಮಾಡೋದು ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಅಂದರೆ ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ. ಹಾಗೆ ಮುಂದಿನ ದಿನಗಳಲ್ಲಿ ಟೈಮ್ ಟೇಬಲ್ ಬಂದರೆ, ಅಂದರೆ ಫಸ್ಟ್ ಪಿ ಯು ಸಿ ಟೈಮ್ ಟೇಬಲ್ ಆಗಿರ್ಬೋದು ಅಥವಾ ಸೆಕೆಂಡ್ ಪಿ ಯು ಸಿ ಟೈಮ್ ಟೇಬಲ್ ಆಗಿರ್ಬೋದು, ಅದನ್ನು ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರು ರಿಲೀಸ್ ಮಾಡಿದರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನಿಮಗೆ ಆದಷ್ಟು ಬೇಗ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಅದಕ್ಕೋಸ್ಕರ ಈಗಾಗಲೇ ಹೇಳಿದ್ನಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಈಗ ವಿಷಯವನ್ನು ತಿಳ್ಕೊಳ್ಳೋದಾದರೆ, ನಮಗೆಲ್ಲ ಗೊತ್ತಿರೋ ರೀತಿ 2020 ಮತ್ತು 2021ನೇ ಸಾಲಿನ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗಲಿಕ್ಕೆ ಲೇಟ್ ಆಗಿರುವ ಕಾರಣದಿಂದ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಸಿಲೆಬಸ್ ಏನಿದೆ ಅದನ್ನು 30% ರಿಡ್ಯೂಸ್ ಮಾಡಿದೆ. ಅಂದರೆ 30% ರಿಡ್ಯೂಸ್ ಮಾಡಿದ್ದಾರೆ. ರಿಡ್ಯೂಸ್ ಮಾಡಿರೋ ಸಿಲೆಬಸ್ ಏನಿದೆ ಅದನ್ನು ಕೂಡ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೇನೆ, ಆದರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, PUE.KAR.NIC.IN ಅಂತ ಇದೆ. ನಂತರ ಅದರಿಂದ ಈ ಒಂದು ರೆಡ್ಯೂಸ್ ಆಗಿರುವ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ರೆಡ್ಯೂಸ್ಡ್ ಸಿಲೆಬಸ್ ಅಂತ ಹೇಳಿದ್ರೆ, ಈ ಒಂದು ಸಿಲೆಬಸ್ ಇದೆ ಅಂತ ಹೇಳಿದ್ರೆ ಅದರೊಳಗೆ ಕೆಲವೊಂದು ಸಿಲೆಬಸ್ಸನ್ನು ಕೈಬಿಡಲಾಗಿರುತ್ತೆ, ನಂತರ ಕೆಲವು ಸಿಲೆಬಸ್ಸನ್ನು ಉಳಿಸಿಕೊಂಡಿರಲಾಗಿರುತ್ತೆ. ಈಗ ಉಳಿಸಿಕೊಂಡಿರುವ ಸಿಲೆಬಸ್ ಅಥವಾ ರಿಟೈನ್ಡ್ ಸಿಲೆಬಸ್ಸಿಂದ ಬೋರ್ಡ್ ಎಕ್ಸಾಮ್ ಏನಿರುತ್ತೆ ಅದರೊಳಗೆ ಪ್ರಶ್ನೆಗಳು ಬರುತ್ತೆ. ನಂತರ ಡಿಲೀಟೆಡ್ ಪೋರ್ಷನ್ ಏನಿರುತ್ತೆ ಅದರಿಂದ ಪರೀಕ್ಷೆಯಲ್ಲಿ ಕ್ವಶನ್ಸ್ ಅಥವಾ ಪ್ರಶ್ನೆಗಳು ಬರೋದಿಲ್ಲ. ಸೊ ಈ ರೀತಿ ಇರುತ್ತೆ. ಈಗ ರಿಡ್ಯೂಸ್ ಆಗಿರೋ ಸಿಲೆಬಸ್ನ ಪ್ರಕಾರ, ಅಂದರೆ 30% ಪೋರ್ಷನನ್ನು ರಿಮೂವ್ ಮಾಡಿದ್ದಾರೆ ಅಥವಾ ತೆಗೆದಿದ್ದಾರೆ, ನಂತರ 70% ಸಿಲೆಬಸ್ಸನ್ನು ಇಟ್ಕೊಂಡಿದ್ದಾರೆ. ಆ ಒಂದು ಉಳಿದಿರುವ 70% ಏನಿದೆ ಆ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರು ರೆಡಿ ಮಾಡಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂದರೆ ಏನು ತಿಳ್ಕೊಳ್ಳೋದಾದರೆ, ಈಗೇನು ಸಿಲೆಬಸ್ ಏನಿದೆ ಅದರ ಪ್ರಕಾರ ಪ್ರಶ್ನೆಗಳು ಈ ರೀತಿ ಬರುತ್ತೆ. ನಂತರ ಪ್ರಶ್ನೆಗಳು ಎಷ್ಟು ಇರುತ್ತೆ ಕ್ವಶನ್ ಪೇಪರ್ಸ್ನಲ್ಲಿ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒಂದು ಕ್ವಶನ್ ಪೇಪರ್ಸಿಂದ, ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ನಿಂದ ನಾವು ತಿಳಿದುಕೊಳ್ಳಬಹುದು. ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿರುವ ಪ್ರಶ್ನೆಗಳೇ ಬೋರ್ಡ್ ಎಕ್ಸಾಮ್ನಲ್ಲಿ ಬರುತ್ತಾ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿದ್ರು. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದು ಡೆಮೋ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ, ಈಗ ಅದೇ ಮಾದರಿಯಲ್ಲಿ ಅಥವಾ ಅದೇ ಮಾಡೆಲ್ನಲ್ಲಿ ಕ್ವಶನ್ಸ್ ಬರುತ್ತೆ. ಆದರೆ ಸೇಮ್ ಕ್ವಶನ್ಸ್ ಬರಬಹುದು, ಅಂದರೆ ಕೆಲವು ಸೇಮ್ ಕ್ವಶನ್ಸ್ ಬರಬಹುದು, ಆದರೆ ಎಲ್ಲ ಪ್ರಶ್ನೆಗಳು ಸೇಮ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವು ಪ್ರಶ್ನೆಗಳು ಬಂದರೂ ಬರಬಹುದು, ಬರ್ದೇನೂ ಇರಬಹುದು. ಈ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿರುವ ಪ್ರಶ್ನೆಗಳು ಬೋರ್ಡ್ ಎಕ್ಸಾಮ್ನಲ್ಲಿ ಬರಬಹುದು, ಬರ್ದೇನೂ ಇರಬಹುದು, ಈ ರೀತಿ ಇರುತ್ತೆ. ಸೊ ಈಗ ಇದ್ರ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೀಡುವ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಸರಿ, ಈಗ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರ ಅಫಿಷಿಯಲ್ ವೆಬ್ಸೈಟಿಂದ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಏನಿರುತ್ತೆ ಅದರೊಳಗೆ ನೀವು ನಿಮ್ಮ ಬ್ರೌಸರ್ ಏನಿರುತ್ತೆ, ಮೊಬೈಲ್ನಲ್ಲಿರುವ ಬ್ರೌಸರ್ ಏನಿರುತ್ತೆ ಅದನ್ನು ಓಪನ್ ಮಾಡಿ, ಗೂಗಲ್ ಕ್ರೋಮ್ ಆಗಿರುತ್ತೆ ಅದೊಂದು ಬ್ರೌಸರನ್ನು ಓಪನ್ ಮಾಡಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅದನ್ನು ಓಪನ್ ಮಾಡಿದ ನಂತರ ಅದರ ಸರ್ಚ್ ಬಾಕ್ಸಲ್ಲಿ ಕರ್ನಾಟಕ ಪಿ ಯು ಬೋರ್ಡ್ನವರ ಅಫಿಷಿಯಲ್ ವೆಬ್ಸೈಟನ್ನು ಟೈಪ್ ಮಾಡಿ, PUE.KAR.NIC.IN ಅಂತ ಇರುತ್ತೆ. ಅದನ್ನು ಟೈಪ್ ಮಾಡಿದ ನಂತರ, ಅಂದರೆ ಸರ್ಚನ್ನು ಕ್ಲಿಕ್ ಮಾಡಿದ್ರಾಯಿತು, ಆಗ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇವು ನೀವು ನೋಡ್ತಾ ಇರೋದು ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರ ಅಫಿಷಿಯಲ್ ವೆಬ್ಸೈಟ್, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಕರ್ನಾಟಕ ಅಂತ ಇದೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಎಲ್ಲ ಅಫಿಷಿಯಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದನ್ನು ಮತ್ತೊಮ್ಮೆ ಯಾಕೆ ಹೇಳ್ತದೆ ಅಂತೇಳಿದ್ರೆ, ವಿದ್ಯಾರ್ಥಿಗಳು ಬೇರೆ ಬೇರೆ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ, ಅಂದರೆ ಕೆಲವೊಂದು ರಾಂಗ್ ಇನ್ಫಾರ್ಮೇಷನ್ ಪಡೆದುಕೊಳ್ತಾ ಇದ್ದಾರೆ, ಅದಕ್ಕೋಸ್ಕರ ಸರಿಯಾದ ಇನ್ಫಾರ್ಮೇಷನ್ ಪಡೆದುಕೊಳ್ಳೋದಕ್ಕೆ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರ ಅಫಿಷಿಯಲ್ ವೆಬ್ಸೈಟ್ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಓಪನ್ ಮಾಡಿ ವೆಬ್ಸೈಟನ್ನು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, PUE.KAR.NIC.IN
ಎಲ್ಲ ಇನ್ಫಾರ್ಮೇಷನ್ ಪಡೆದುಕೊಳ್ಬೋದು ಅಂತ ಹೇಳಿ ಕೆಲವೊಂದ್ಸಲ ಫೀಸನ್ನು ತುಂಬೋದಕ್ಕೆ ಪರೀಕ್ಷೆ ಫೀಸನ್ನು ತುಂಬೋದಕ್ಕೆ ಡೀಟೇಲ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಆ ಎಲ್ಲ ಇನ್ಫಾರ್ಮೇಷನ್ನ ಅಲ್ಲಿಂದ ಪಡೆದುಕೊಳ್ಬೋದು. ಈಗ ರಿಡ್ಯೂಸ್ಡ್ ಸಿಲೆಬಸ್ ಮತ್ತು ಅದರ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದರೆ ಇಲ್ಲಿ ಕೆಳಗಡೆ ಇಲ್ಲಿ ಕೆಲವೊಂದು ಆಪ್ಷನ್ ನೀಡಿದ್ದಾರೆ, ಅದನ್ನು ಸ್ಕ್ರಾಲ್ ಮಾಡಿದ್ರೆ ನೀವು ನೋಡ್ತಾ ಇದ್ದೀರಾ. ಹಾಂ, ಇಲ್ಲಿ ನೋಡ್ತಾ ಇದ್ದೀರಾ, ಕ್ಲಿಕ್ ಹಿಯರ್ ಫಾರ್ 30% ರಿಡ್ಯೂಸ್ಡ್ ಸಿಲೆಬಸ್ ಆಫ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಫಾರ್ ದ ಇಯರ್ 2020-21 ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿಗ 30% ರೆಡ್ಯೂಸ್ಡ್ ಸಿಲೆಬಸ್ ಬಗ್ಗೆ ಇನ್ಫಾರ್ಮೇಷನ್ ನೀಡಿದ್ದಾರೆ, ಅಂದರೆ ಅದರ ಬಗ್ಗೆ ಸರ್ಕ್ಯುಲರ್ನ ನೀಡಿದ್ದಾರೆ. ಅದರ ನಂತರ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ರೆಡ್ಯೂಸ್ಡ್ ಸಿಲೆಬಸ್ ಅನ್ನು ನೀಡಿದ್ದಾರೆ. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಅದು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯ ರೆಡ್ಯೂಸ್ಡ್ ಸಿಲೆಬಸ್ನ ಡೌನ್ಲೋಡ್ ಮಾಡೋದಕ್ಕೆ ಲಿಂಕನ್ನು ನೀಡಿದ್ದಾರೆ, ಅದು ಪಿ ಡಿ ಎಫ್ ಅನ್ನು ನೀಡಿದ್ದಾರೆ, ಸರಿನಾ. ಹಾಗೆ ಈಗ ಈ ಕೆಳಗಡೆ ಮಾಡಲ್ ಕ್ವಶನ್ ಪೇಪರ್ಸ್ ಫಾರ್ ರೆಡ್ಯೂಸ್ಡ್ ಸಿಲೆಬಸ್ 2020-21 ಅಂತ ಇದೆ, ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅಂತ ಇದೆ. ಅದರ ಮೂಲಕ ಹೋಗಿ ವಿದ್ಯಾರ್ಥಿಗಳು ಒಂದು ರೆಡ್ಯೂಸ್ಡ್ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈಗ ನಾನು ಫಸ್ಟ್ ಪಿ ಯು ಸಿದು ಮೊದಲೇದಾಗಿ ಓಪನ್ ಮಾಡ್ತಾ ಇದ್ದೇನೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲೆಲ್ಲ ಸಬ್ಜೆಕ್ಟ್ನ ಹೆಸರನ್ನು ಕೊಟ್ಟಿದ್ದಾರೆ, ಇಲ್ಲಿಗ ಎಲ್ಲ ಸಬ್ಜೆಕ್ಟ್ನ ಹೆಸರನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್, ನಂತರ ಹಿಸ್ಟ್ರಿ, ಕನ್ನಡ, ಮಲಯಾಳಂ, ಈ ರೀತಿ ಎಲ್ಲ ಸಬ್ಜೆಕ್ಟ್ಗಳ ಹೆಸರನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು. ಮ್ಯಾಥ್ಸ್ ಇದೆ, ಫಿಸಿಕ್ಸ್ ಇದೆ, ಈ ರೀತಿ ಅದರ ಲಿಂಕನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ಕ್ಲಿಕ್ ಮಾಡಿದರೆ ಆ ಪಿ ಡಿ ಎಫ್ ಡೌನ್ಲೋಡ್ ಆಗಕ್ಕೆ ಪ್ರಾರಂಭ ಆಗುತ್ತೆ. ಡೌನ್ಲೋಡ್ ಆದ ನಂತರ ಈ ರೀತಿ ಓಪನ್ ಆಗುತ್ತೆ. ಸೊ ಅದನ್ನು ಚೆಕ್ ಮಾಡ್ಬೋದು. ಈಗ ಮಾಡಲ್ ಕ್ವಶನ್ ಪೇಪರ್ಸ್ ನೀವು ನೋಡ್ತಾ ಇದ್ದೀರಾ, ಈ ರೀತಿ ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ, ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದೇ ರೀತಿ ಸೆಕೆಂಡ್ ಪಿ ಯು ಸಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಕೆಳಗಡೆ ಸೆಕೆಂಡ್ ಪಿ ಯು ಸಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲೂ ಕೂಡ ಎಲ್ಲ ಸಬ್ಜೆಕ್ಟ್ಗಳ ಹೆಸರನ್ನು ನೀಡಿದ್ದಾರೆ ಇಲ್ಲಿಗ. ಸೊ ಅದನ್ನು ಕೂಡ ಕ್ಲಿಕ್ ಮಾಡಿ, ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅಥವಾ ಲ್ಯಾಂಗ್ವೇಜ್ ಬೇಕು ಅದನ್ನು ಕ್ಲಿಕ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಇದರ ಮ್ಯಾಥ್ಸ್ನ ಕ್ಲಿಕ್ ಮಾಡಿದ್ದಾನೆ. ಸೊ ಮ್ಯಾಥ್ಸ್ ಕ್ವಶನ್ ಪೇಪರ್ಸ್, ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಓಪನ್ ಆಗಿದೆ. ಮಾಡಲ್ ಕ್ವಶನ್ ಪೇಪರ್ಸ್ ಗೊತ್ತಿದ್ದಲ್ಲ, ಈಗಾಗಲೇ ಹೇಳಿದೆ, ಅದೇ ಸೇಮ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಲ್ಲ. ಕೆಲವೊಂದು ಕ್ವಶನ್ಸ್ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಆದರೆ ಮಾಡಲ್ ಕ್ವಶನ್ ಪೇಪರ್ಸಿಂದ ಏನು ಸಹಾಯ ಆಗತ್ತೆ ಅಂತ ತಿಳ್ಕೊಳ್ಳೋದಾದರೆ, ಈಗ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಆ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಈಗ ಕೆಲವೊಂದು ಪ್ರಶ್ನೆಗಳಿರುತ್ತೆ, ಅದಕ್ಕೆ ಇದೇ ರೀತಿ ಉತ್ತರವನ್ನು ಬರೀಬೇಕು ಅಂತ ಇರುತ್ತೆ. ಅದೇ ರೀತಿ ಉತ್ತರವನ್ನು ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ನಾಲೆಜ್ ಇರುತ್ತೆ, ಆದರೆ ಸರಿಯಾಗಿ ಅದನ್ನು ಆನ್ಸರ್ ಪೇಪರಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವ ಕಾರಣದಿಂದ ನಮಗೆ ಮಾರ್ಕ್ಸ್ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಮಾಡಲ್ ಕ್ವಶನ್ ಪೇಪರ್ ಇಟ್ಕೊಂಡು ಸ್ಟಡಿ ಮಾಡಿದರೆ ಈ ರೀತಿ ಕ್ವಶನ್ಸ್ ಬಂದರೆ ಅದಕ್ಕೆ ಈ ರೀತಿ ಆನ್ಸರ್ಸನ್ನು ಬರೀಬೇಕು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಪ್ರಶ್ನೆಗಳನ್ನು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ಮಾಡಲ್ ಕ್ವಶನ್ ಪೇಪರ್ಸನ್ನು ಸ್ಟಡಿ ಮಾಡಿದರೆ. ನಂತರ ಈ ಎಲ್ಲ ಮಾಹಿತಿ ನಿಮಗೆ ಸಹಾಯ ಆಗಿದೆ ಅಂತ ಅನಿಸುತ್ತೆ. ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಎಜುಕೇರ್ ಕರ್ನಾಟಕ ಅಂತ. ಅದರಲ್ಲಿ ಕೂಡ ಹಲವಾರು ಮಹತ್ವದ ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತವೆ. ಹಾಗೆ ನಿಮ್ಮ ಡೌಟ್ಸ್ ಏನಾದರೂ ಇದೆ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಇರ್ತವೆ. ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಎಜುಕೇರ್ ಕರ್ನಾಟಕ, ಅದನ್ನು ಕೂಡ ಫಾಲೋ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಟಾಪ್ ಮೋಡ್ ಬಾಕ್ಸಲ್ಲಿ ನೀಡಿರ್ತೇವೆ. ಹಾಗೆ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗಿದೆ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋದ ಲಿಂಕ್ ಏನಿದೆ ನಿಮ್ಮ ಗೆಳೆಯರಿಗೆ ತಪ್ಪದೇ ಶೇರ್ ಮಾಡಿ. ಅವರಿಗೂ ಕೂಡ ನಮ್ಮ ಚಾನಲ್ ಏನಿದೆ ಎಜುಕೇರ್ ಕರ್ನಾಟಕ, ಅದನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಇದುವರೆಗೆ ಮಾಡಿದರೆ ಮಾಡಿ, ಫ್ರೀ ಇರುತ್ತೆ. ನಂತರ ಹಾಂ, ನಮ್ಮ ಚಾನಲ್ ಎಜುಕೇರ್ ಕರ್ನಾಟಕ ಚಾನಲ್ನ ಮೊದಲಿನ ವಿಸಿಟರ್ಸ್ ಆಗಿದ್ದರೆ ನಮ್ಮ ಎಜುಕೇರ್ ಕರ್ನಾಟಕ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ, ಅಂದರೆ ಓದೋದಕ್ಕೆ ಖುಷಿಯಾಗುತ್ತೆ. ನಿಮ್ಮೆಲ್ಲರ ದಿನ ಜೀವನ ಚೆನ್ನಾಗಿ ಆಗಲಿ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ, ಎಲ್ಲರ ಎಕ್ಸಾಮ್ಸ್ ಚೆನ್ನಾಗಿ ಆಗತ್ತೆ. ನಂತರ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡೋಣ. ಆಲ್ ದ ಬೆಸ್ಟ್. ಹಾಂ, ಮತ್ತೊಂದು ವಿಷಯ ಏನಂತಂದರೆ, ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಕ್ಲಾಸನ್ನು ನಾನು ಮತ್ತೊಂದು ಚಾನಲಲ್ಲಿ ಎಜುಕೇಟ್ ಲೈಫ್ ಫಾರ್ ಲೈಫ್ ಅಂತ ಇದೆ, ಅಲ್ಲಿ ತೆಗೆದುಕೊಳ್ತಾ ಇದ್ದಾನೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಲಿಂಕನ್ನು ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತಾನೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಆಲ್ ದ ಬೆಸ್ಟ್.